ಮುಂದಿನ ಸುದ್ದಿಯನ್ನೇ ನೋಡೋಣ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಣ ಬಾಳ್ ಬಾರ್ಡರ್ ಗವಾಸ್ಕರ್ ಸರಣಿಯ ಮೊದಲ ಪಂದ್ಯ ನಾಳೆಯಿಂದ ನಾಗಪುರದಲ್ಲಿ ಆರಂಭವಾಗಲಿದೆ ಹೌದು ಟೀಮ್ ಇಂಡಿಯಾವನ್ನ ತವರಿನಲ್ಲಿ ತೋ ಸೋಲಿಸುವುದು ಕಾಂಗಾರುಗಳಿಗೆ ಸುಲಭವಲ್ಲ ಖಂಡಿತ ಒಂದ್ ಕಡೆ ಅಲೆನ್ ಬಾರ್ಡರ್ ಆಸ್ಟ್ರೇಲಿಯಾದ ದಿಗ್ಗಜ ಕ್ರಿಕೆಟಿಗ ಮತ್ತೊಂದ್ ಕಡೆ ಸುನೀಲ್ ಗವಾಸ್ಕರ್ ಭಾರತದ ದಿಗ್ಗಜ ಕ್ರಿಕೆಟಿಗ ಹೀಗಾಗಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಟೆಸ್ಟ್ ಸರಣಿಯನ್ನ ಆಡುವಂತ ಸಂದರ್ಭದಲ್ಲಿ ಅಲೆನ್ ಬಾರ್ಡರ್ ಸರಣಿ ಅಂತ ಹೇಳ್ತಾರೆ ಬಾರ್ಡರ್ ಗವಾಸ್ಕರ್ ಸರಣಿ ಅಂತ ಹೇಳ್ತಾರೆ ಇದು ಈಗ ಭಾರತ ಈ ಸರಣಿಯಲ್ಲಿ ಕಳೆದ ಮೂರು ಸರಣಿಗಳನ್ನ ಸೋತಿಲ್ಲ ಸೋತಿಲ್ಲ ಹೀಗಾಗಿ ಭಾರತದಲ್ಲಿ ಈ ಸಲ ನಡೀತಾ ಇದೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಯಲ್ಲಿ ನಾಗಪುರದಲ್ಲಿ ಆಸ್ಟ್ರೇಲಿಯಾ ಟೀಮ್ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಬಂದಿತ್ತು ಬೆಂಗಳೂರಿನ ಆಲೂರಿನಲ್ಲಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ಒಂದು ನಾಲ್ಕೈದು ದಿನ ಅಭ್ಯಾಸವನ್ನು ಮಾಡಿದ್ರು ಯಾಕಂದ್ರೆ ಭಾರತೀಯ ಕಂಡೀಷನ್ ಗೆ ಈಗ ನಾವು ಆಸ್ಟ್ರೇಲಿಯಾಗ ಸೀರೀಸ್ಗೆ ಹೋಗಬೇಕಂದ್ರೆ ಅಲ್ಲಿ ಕಂಡೀಷನ್ ಅಂತ ಒಂದಷ್ಟು ಮುಂಚೆ ಓವರ್ ಪ್ರಾಕ್ಟಿಸ್ ಮಾಡ್ತಾರೆ ಈ ಬಾರಿ ಕೂಡ ಆಸ್ಟ್ರೇಲಿಯಾಗೆ ಪ್ಯಾಟ್ ಕಮಿನ್ಸ್ ಕ್ಯಾಪ್ಟನ್ ಭಾರತಕ್ಕೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಸಾಕಷ್ಟು ಯಶಸ್ಸುಗಳು ಒಂದು ಕಡೆ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೆ ಇರಬೇಕು ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಗೆಲ್ಲಬೇಕು ಕಳೆದ ಬಾರಿ ನ್ಯೂಜಿಲೆಂಡ್ ಮೇಲೆ ಸೋತಿತ್ತು ಭಾರತ ತಂಡ ಈ ಪ್ರತಿ ಸರಣಿಗಳನ್ನು ಗೆಲ್ತಾ ಹೋದಾಗ ಮಾತ್ರ ನಾವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ಗೆ ಹೋಗ್ತೀವಿ ಹೀಗಾಗಿ ಪ್ರತಿ ಪಂದ್ಯ ಕೂಡ ಮುಖ್ಯ ನಾಳೆಯಿಂದ ನಾಗ್ಪುರದಲ್ಲಿ ಮ್ಯಾಚ್ ಆರಂಭ ಆಗುತ್ತೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಪಂದ್ಯ ಆರಂಭ ಆಗುತ್ತೆ ಖಂಡಿತ ಸಾಕಷ್ಟು ವಿಚಾರಗಳಿಂದ ಭಾರತ ತಂಡದ ನೆಕ್ಸ್ಟ್ ಜನ್ರೇಷನ್ಗೆ ಒಂದಷ್ಟು ಅನುಭವಿಗಳು ಹಿಂದೆ ಸರಿಬೇಕು ಒಂದಷ್ಟು ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಈ ಸರಣಿಯಲ್ಲಿ ಒಂದಷ್ಟು ಹೊಸ ಮುಖಗಳಿಗೆ ಅವಕಾಶವನ್ನು ಕಟ್ಟಿದ ಕೊಟ್ಟಿದ್ದಾರೆ ಭವಿಷ್ಯದಲ್ಲಿ ಭಾರತ ಟೆಸ್ಟ್ ತಂಡವನ್ನು ಹಿಂದೆ ಫ್ಯಾಬ್ ಫೋರ್ ಅಂತ ಹೇಳ್ತಾ ಇದ್ರು ಸೌರವ್ ಗಂಗೂಲಿ ವೀರೇಂದ್ರ ಸೆಹ್ವಾಗ್ ಸಚಿನ್ ತೆಂಡೂಲ್ಕರ್ ಮತ್ತೊಂದು ಕಡೆ ವಿ ವಿ ಎಸ್ ಲಕ್ಷ್ಮಣ್ ಈ ನಾಲ್ವರು ಅಂದರೆ ಭಾರತ ಟೆಸ್ಟ್ ತಂಡ ಟಾಪ್ ಆರ್ಡರ್ ಬೆಸ್ಟ್ ಪರ್ಫಾರ್ಮೆನ್ಸು ಟಾಪ್ ಆರ್ಡ್ರನ್ನ ಕೊಲ್ಯಾಬ್ಸ್ ಮಾಡೋಕ್ಕಾಗಲ್ಲ ಒಂದು ವೇಳೆ ಈ ನಾಲ್ವರನ್ನು ಕಟ್ಟಿ ಹಾಕಿದ್ರೆ ಭಾರತ ತಂಡವನ್ನು ಸೋಲಿಸ್ಬೋದು ಅಂತ ಅಂಥ ನಾಲ್ವರು ಈಗ ಪ್ರೆಸೆಂಟ್ ಯಾರು ಭವಿಷ್ಯಕ್ಕೆ ಭಾರತ ತಂಡವನ್ನು ಹೇಗೆ ಭದ್ರಪಡಿಸಬೇಕು ಅನ್ನೋದು ತುಂಬ ಚರ್ಚೆ ಇದು ಭಾರತದ ಪಾಲಿಗೆ ಪ್ರತಿಷ್ಠಿತ ಸರಣಿ ಜೊತೆಯಲ್ಲಿ ಭಾರತದಲ್ಲೇ ನಡೆಯುತ್ತಿರುವಂತಹ ಆಶಿ ಆಸೀಸ್ ಆಟಗಾರರನ್ನ ಭಾರತೀಯ ಕಂಡೀಷನಲ್ಲಿ ಸಹ ಸೋಲ್ಸೋದು ಕಷ್ಟವೇನಲ್ಲ ನಮ್ ಕಂಡೀಷನ್ ಹೋಮ್ ಕಂಡೀಷನ್ ಆಗಿರುತ್ತೆ ಹೀಗಾಗಿ ಆದರೂ ಕೂಡ ಆಸ್ಟ್ರೇಲಿಯಾ ತಂಡವನ್ನು ಲಘುವಾಗಿ ಪರಿಗಣಿಸುವಂತಿಲ್ಲ ಬೆಳಿಗ್ಗೆಯಿಂದ ನಾಳೆ ಬೆಳಗ್ಗೆಯಿಂದ ಎಲ್ಲರೂ ಕೂಡ ಟೆಸ್ಟ್ ಮ್ಯಾಚ್ ನ ಹವ ಇದು ಶುರು ಆಗುತ್ತೆ ನಾಗ್ಪುರದಲ್ಲಿ ವೀಕ್ಷಕರೇ ಮುಗಿಸೋಣ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ಕೆಲವೇ ಹೊತ್ತಿನಲ್ಲಿ ರಾಜ್ಯ ರಾಜಕೀಯ ದೇಶ ವಿದೇಶ ಭೂಕಂಪದ ಬೇಸರದ ಸಂಗತಿಗಳು ಜೊತೆಯಲ್ಲಿ ಕ್ರಿಕೆಟ್ ಬಗ್ಗೆ ನಾಳೆಯಿಂದ ಭಾರತ ಮತ್ತು ಆಸ್ಟ್ರೇಲಿಯಾ ಟೆಸ್ಟ್ ಸರಣಿ ಆರಂಭ ಆಗುತ್ತೆ ಎಲ್ಲ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ ಈಗ ನಾನು ಮತ್ತು ಶ್ರುತಿ ಹೊರಡುವಂಥ ಸಮಯ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ